ಇತ್ತೀಚೆಗಂತೂ ಈ ಸೀಕ್ವೆಲ್ ಟ್ರೆಂಡ್ ಏನಿದೆ ಅದು ಯಾವಾಗ ಮುಗಿಯುತ್ತೋ ಏನೋ ಅಂತ ಅನ್ಸೋಕ್ಕೆ ಶುರುವಾಗೋಗಿದೆ ನನಗಂತೂ ಹೇಳಬೇಕು ಅಂದ್ಕೊಂಡಿದ್ದನ್ನು ಸುಮ್ಮನೆ ಡ್ರ್ಯಾಗ್ ಮಾಡಿ ರೋದ್ನೆ ಕೊಡ್ತವ್ರೆ ಗುರು ಥೋ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ ದೇವರ ಡೈರೆಕ್ಟೆಡ್ ಬೈ ಕೊರಟಲ ಶಿವ ಸ್ಟಾರಿಂಗ್ ಜೂನಿಯರ್ ಎನ್ ಟಿ ಆರ್ ಇನ್ ಲೀಡ್ ರೋಲ್ ಕನ್ನಡ ವರ್ಷನ್ಗೆ ಹೋಗಿದ್ದೆ ಅರ್ಲಿ ಮಾರ್ನಿಂಗ್ ಶೋ ನೋಡ್ಕೊಂಡು ಬಂದಿದ್ದಾಯಿತು ಮಾತಾಡುವ ಸಿನಿಮಾ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನನಗೇನು ಇಷ್ಟ ಆಯಿತು ನನಗೇನು ಕಷ್ಟ ಆಯಿತು ಅಂತೆಲ್ಲ ಆದರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಮಾಡಿದರೆ ವೀಡಿಯೋನ ಫುಲ್ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಚಾರಕ್ಕೆ ಬಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಯತಿ ಅನ್ನೋ ಒಂದು ಕ್ರಿಮಿನಲ್ನ ಹುಡುಕೊಂಡು ಹೋದಾಗ ಈ ದೇವರನ ಕತೆ ಓಪನ್ ಆಗುತ್ತೆ ಆ ಕತೆ ವಿಲನ್ಸ್ಗಳಿಗೆ ಭಯ ಹುಟ್ಟಿಸುತ್ತಾ ಅಥವಾ ಆಡಿಯನ್ಸ್ಗೆ ಭಯ ಹುಟ್ಟಿಸುತ್ತಾ ಅನ್ನೋದನ್ನು ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಫಸ್ಟ್ ಹಾಫ್ ಸ್ವಲ್ಪ ಡೀಸೆಂಟ್ ಆಗಿತ್ತು ಅಂತ ಹೇಳ್ತೀನಿ ವರ್ಲ್ಡ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ರುಟೀನ್ ಕತೆ ನೋಡಿರೋ ಪಾತ್ರಗಳೇ ಮತ್ತು ನೋಡಿರೋ ಸನ್ನಿವೇಶಗಳೇ ಆದರೆ ಅವುಗಳನ್ನು ಪ್ಲೇಸ್ ಮಾಡಿರೋ ಜಾಗ ಆ ಜಾಗಕ್ಕೆ ಅವರು ತಗೊಂಡು ಬಂದಿರೋ ಒಂದು ಕತೆ ಇದೆಲ್ಲ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿತ್ತು ಆ ಜಾಗದಲ್ಲಿ ಅವರ ಆಚಾರ ವಿಚಾರ ಆಯುಧ ಪೂಜೆ ಎಪಿಸೋಡ್ ಇವೆಲ್ಲ ಚೆನ್ನಾಗಿತ್ತು ಕ್ಯಾರೆಕ್ಟರ್ ಮೋಟಿವೇಶನ್ಗಳು ಚೆನ್ನಾಗಿ ಎಸ್ಟಾಬ್ಲಿಷ್ ಆಗಿ ಪ್ರೀ ಇಂಟ್ರವಲಲ್ಲಿ ಒಂದು ಹೈ ಕೊಡೋ ಆ್ಯಕ್ಷನ್ ಸೀನ್ ಬಂತು ಅದು ಚೆನ್ನಾಗಿತ್ತು ಅದಾದಮೇಲೆ ಕತೆಗೆ ಸಿಗೋ ಒಂದು ಟರ್ನ್ ಏನಿದೆ ಚೆನ್ನಾಗಿ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿಸ್ತು ಮುಂದೆ ಏನಾಗುತ್ತೆ ಏನಾಗಿದೆ ಅನ್ನೋದನ್ನು ನೋಡೋದಕ್ಕೆ ಸೆಟಪ್ ಚೆನ್ನಾಗಿತ್ತು ಆ್ಯಂಡ್ ಇಂಟ್ರವಲ್ ಬಿಡ್ತಾರಲ್ಲ ಅವಾಗ ಅಂದ್ಕೊಂಡೆ ಗುರು ಟ್ರೈಲರ್ ನೋಡಿದರೆ ಸ್ಕೂಲ್ ಮಕ್ಕಳು ಕೂಡ ಕತೆ ಹೇಳ್ಬಿಡ್ತಾರೆ ಆ ಥರ ಇರದೆ ಬೇರೆ ಥರ ಇರಲಿ ಏನಾದರೂ ಒಂದು ಡೇರಿಂಗ್ ಅಟೆಂಪ್ಟ್ ತೊಗೊಂಡಿರಲಿ ಅಂತ ಅಂದ್ಕೊಂಡೆ ಬಟ್ ಮುಂದೆ ಮಾತಾಡೋಣ ಅದ್ರ ಬಗ್ಗೆ ಇನ್ನು ಅವರ ಮ್ಯೂಸಿಕ್ ಸಿನಿಮಾಗೆ ಮೇನ್ ಪಿಲ್ಲರ್ ಅನ್ಬೋದು ಲಿಟ್ರಲಿ ಒಂದು ಟ್ಯೂನ್ನ ಎಷ್ಟು ಡಿಫ್ರೆಂಟ್ ವೆರೈಟಿಗಳಲ್ಲಿ ಕೊಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಕೇಳುವಾಗ ಥಿಯೇಟರ್ನಲ್ಲಿ ಇದು ಆ್ಯಕ್ಚುಲಿ ಎಲ್ರಿಗೂ ವರ್ಕ್ ಆಗೋಲ್ಲ ಬಟ್ ಅನಿರುದ್ಧ ಅವರ ಸ್ಟ್ರೆಂತ್ ಇದೆ ಅಂತ ಹೇಳ್ತೀನಿ ಎನ್ ಟಿ ಆರ್ ಅವ್ರನ್ನ ತುಂಬ ಕಡೆ ಎಲಿವೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ ಆದರೆ ಕೊರಟಲ ಶಿವ ಅವರ ಕೆಲಸದಿಂದ ಅದು ವರ್ಕೌಟ್ ಆಗಲಿಲ್ಲ ಇಲ್ಲಿ ಸಾಂಗ್ಸ್ಗಳು ಚೆನ್ನಾಗಿದ್ವು ಎಸ್ಪೆಷಲಿ ಆ ಸ್ವಾತಿಮುತ್ತೆ ಅದೇ ಆ ಚುಟ್ಟಮಲ್ಲೆ ಅಂತ ಇದೆಯಲ್ಲ ಅದು ಥಿಯೇಟ್ರ್ನಲ್ಲಿ ಒಳ್ಳೆ ಮಜಾ ಮಾಡಿದ್ವಿ ಐ ಮೀನ್ ಆ ಒಂದು ಲೈನ್ ಏನಿದೆ ನಾನ ನ ಈ ಒಂದು ಲೈನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ವಿ ಥಿಯೇಟ್ರಲ್ಲಿ ಒಳ್ಳೆ ಫನ್ ಜನ್ರೇಟ್ ಆಯ್ತು ಅಲ್ಲಿ ನೆಕ್ಸ್ಟ್ ಜೂನಿಯರ್ ಎನ್ ಟಿ ಆರ್ ಅವರ ಕ್ಯಾರೆಕ್ಟರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಎಷ್ಟು ಕೊಡಬೇಕು ಅಷ್ಟು ಪರ್ಫಾರ್ಮೆನ್ಸ್ನ ನೀಟಾಗಿ ಕೊಟ್ಟಿದ್ದಾರೆ ಆ್ಯಂಡ್ ಆ ಕ್ಯಾರೆಕ್ಟರ್ ಕೂಡ ಇಷ್ಟ ಆಯಿತು ಆ ಕ್ಯಾರೆಕ್ಟರ್ಗೊಂದು ಉದ್ದೇಶ ಇದೆ ಚೇಂಜಸ್ನ ಬಯಸುವ ಪಾತ್ರ ಅದು ಗಿಲ್ಟನ್ನ ಕೂಡ ಫೀಲ್ ಮಾಡುತ್ತೆ ಹಾಗೆಯೇ ಒಂದು ಲಾರ್ಜರ್ ದ್ಯಾನ್ ಲೈಫ್ ಥರ ಟ್ರೀಟ್ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ ಆ ಕ್ಯಾರೆಕ್ಟರ್ಗೆ ಕೊಟ್ಟಿದ್ದು ಸೆಟಪ್ ಆಗಿರಲಿ ಬಿಲ್ಡಪ್ ಆಗಿರಲಿ ಚೆನ್ನಾಗಿತ್ತು ಅವರ ಪರ್ಫಾರ್ಮೆನ್ಸ್ ಇದೆಲ್ಲದನ್ನು ನಮಗೆ ಇಷ್ಟ ಆಗೋ ರೀತಿ ಮಾಡಿದೆ ಇನ್ನು ಯಾರಿಗೂ ಪರ್ಫಾರ್ಮೆನ್ಸ್ಗೆ ಸ್ಕೋಪೇ ಇಲ್ಲ ಅಲ್ಲಿ ಸೈಫ್ ಅಲಿ ಖಾನ್ಗಂತೂ ಸುಮ್ಮನೆ ಸಮುದ್ರದ ಮುಂದೆ ಕೈಕಟ್ಟಿ ನಿಲ್ಲಿಸಿದ್ದಾರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ವಾಕ್ ಮಾಡಿಸಿದ್ದಾರೆ ಅಷ್ಟೇ ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ ಸೆಕೆಂಡ್ ಹಾಫ್ ಕಂಪ್ಲೀಟಾಗಿ ಬಿದ್ದೋಗಿದೆ ಅಟ್ಲೀಸ್ಟ್ ಆ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕೊನೆಯಲ್ಲಿ ಕೊಡೋ ಕ್ಲಿಫ್ ಹ್ಯಾಂಗರ್ ಆದರೂ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇನ್ನೂ ಡಿಸಪಾಯಿಂಟ್ ಮಾಡ್ತು ಏನು ಲೇಝಿ ರೈಟಿಂಗ್ ಅದು ಕೊರಟಲ ಅವರು ಇನ್ಡೆಪ್ತಾಗಿ ಯಾವುದನ್ನು ಎಕ್ಸ್ಪ್ಲೋರ್ ಮಾಡೇ ಇಲ್ಲ ಇಲ್ಲಿ ಆ ಕೆಂಪು ಸಮುದ್ರ ಅನ್ನೋದನ್ನು ತಗೋತಾರೆ ಅದನ್ನು ಅರ್ಧಕ್ಕೆ ಬಿಡ್ತಾರೆ ಆಮೇಲೆ ಆ ಕ್ಯಾರೆಕ್ಟರ್ಗಳಿಗೆ ಬೇರೆ ಏನು ಚಾಲೆಂಜ್ಗಳಾಗಿರಲಿ ಪರ್ಪಸ್ ಆಗಿರಲಿ ಏನೂ ಡಿಫೈನೇ ಮಾಡೋದಿಲ್ಲ ಇಲ್ಲಿ ಹೇಳಬೇಕಂದ್ರೆ ಎನ್ ಟಿ ಆರ್ ಅವ್ರದ್ದು ಬಿಟ್ಟು ಬೇರೆ ಎಲ್ಲ ಕ್ಯಾರೆಕ್ಟರ್ಗಳು ತುಂಬಾ ವೀಕಾಗಿ ಬರ್ಕೊಂಡಿದ್ದಾರೆ ಅದಕ್ಕೆ ಪಫಾಮೆನ್ಸ್ ಕೂಡ ಏನೂ ಇಲ್ಲ ಆ ಕ್ಯಾರೆಕ್ಟರ್ಗಳದ್ದು ಪ್ರಕಾಶ್ ರಾಜ್ ಅವ್ರ ಕ್ಯಾರೆಕ್ಟರ್ ಅಂತೂ ಹೇಗೆ ಅನ್ನಿಸ್ತು ಅಂದರೆ ನನಗೆ ಸಿನಿಮಾಗೆ ಕ್ಯಾಸ್ಟ್ ಮಾಡಿಬಿಟ್ಟು ಶೂಟೆಲ್ಲ ಆದಮೇಲೆ ಅಯ್ಯೋ ಇವ್ರಿಗೆ ಡೈಲಾಗೇ ಕೊಟ್ಟಿಲ್ವಲ್ಲ ಗುರು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಇರು ಸ್ಟೋರಿ ನರೇಟ್ ಮಾಡೋ ಥರ ಒಂದು ಕ್ಯಾರೆಕ್ಟರ್ ತರೋಣ ಅದಕ್ಕೆ ಅವ್ರಿಗೆ ಲಿಂಕ್ ಮಾಡೋಣ ಅಂತ ಮಾಡಿದ್ದಾರೆ ಅಷ್ಟೇ ಫಸ್ಟ್ ಹಾಫಲ್ಲಿ ರುಟೀನ್ ಸೀನ್ಸ್ ಇದ್ದರೂ ಕೂಡ ಯಾವುದೇ ಟೆಂಪ್ಲೇಟಲ್ಲಿ ಕಾಣಿಸ್ಲಿಲ್ಲ ಕಥೆಯಲ್ಲಿ ಇನ್ವೆಸ್ಟ್ ಆಗಿದ್ವಿ ಆದರೆ ಸೆಕೆಂಡ್ ಹಾಫಲ್ಲಿ ತಂದರೂ ನೋಡಿರಿ ಹೀರೋಯಿನ್ ಎಲಿಮೆಂಟ್ನ ಆ ರುಟೀನ್ ತೆಲುಗು ಟಿಪಿಕಲ್ ಮಸಾಲಾನ ಆ ಕ್ಯಾರೆಕ್ಟರ್ ಇನ್ನೊಂದು ಕ್ರಿಂಜ್ ಅದು ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ಒಂದೇ ಡೈಲಾಗ್ ನನ್ನೊಳಗಿಂದ ಉಕ್ಕಿ ಉಕ್ಕಿ ಬರ್ತಿದೆ ಉಕ್ಕಿ ಉಕ್ಕಿ ಬರ್ತಿದೆ ಆಮೇಲೆ ಒಂದು ಸಾಂಗ್ ಬೇರೆ ಅಷ್ಟೇ ಆ ಕ್ಯಾರೆಕ್ಟರ್ಗೆ ಬೆಲೆಯೇ ಇಲ್ಲ ಅಲ್ಲಿ ಇದಾದ ಮೇಲೆ ಇಲ್ಲಿ ಭೈರ ಕ್ಯಾರೆಕ್ಟರ್ ಸ್ವಲ್ಪ ಜನಕ್ಕೆ ಟ್ರೈನಿಂಗ್ ಕೊಡೋ ಒಂದು ಸಣ್ಣ ಎಪಿಸೋಡ್ ಇದೆ ಅದೇನು ಗುರು ಕರ್ಮ ಅದು ಸ್ವಲ್ಪನೂ ಎಕ್ಸ್ಪ್ಲೋರ್ ಮಾಡಲೇ ಇಲ್ವಾ ಎಷ್ಟು ಒಳ್ಳೊಳ್ಳೆ ಆಪರ್ಚುನಿಟಿಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ ಅಂದರೆ ರೈಟಿಂಗ್ ಪಾರ್ಟಲ್ಲಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಡೇರಿಂಗ್ ಸ್ಟೆಪ್ನ ತೊಗೊಂಡು ಬರೆದಿದ್ರೆ ನಮಗೊಂದು ಫ್ರೆಶ್ ಎಕ್ಸ್ಪೀರಿಯನ್ಸ್ ಸಿಗ್ತಾಯಿತ್ತು ಸಿನಿಮಾ ನೋಡುವಾಗ ಆದರೆ ಇಲ್ಲಿ ಯಾವುದನ್ನೂ ಆಗಿ ತಗೊಂಡೇ ಇಲ್ಲ ಆಮೇಲೆ ಆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಬರೋ ಟ್ವಿಸ್ಟು ಅದನ್ನು ಟ್ರೈಲರ್ ನೋಡಿದಾಗಲೇ ಗೆಸ್ ಮಾಡಿ ಕಥೆನೂ ಹೀಗೇ ಟ್ರಾವೆಲ್ ಆಗುತ್ತೆ ಅಂತ ಆಡಿಯನ್ಸ್ಗೆ ತಲೆಯಲ್ಲಿ ಆಲ್ರೆಡಿ ಕುತ್ಕೊಂಡ್ಬಿಟ್ಟಿದೆ ಅದು ಗೈಸ್ ನೀವೇನು ಟ್ರೈಲರ್ ನೋಡಿದಿರೋ ಅದೇ ಸಿನಿಮಾ ಅದು ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇಲ್ಲ ನಿಮಗಿಲ್ಲಿ ಏನೂ ಸರ್ಪ್ರೈಸಿಂಗ್ ಎಲಿಮೆಂಟ್ಸ್ಗಳು ಕೂಡ ಸಿಗೋದಿಲ್ಲ ಆ ವಿ ಎಫ್ ಎಕ್ಸ್ ನೋಡಬೇಕು ಕ್ಲೈಮ್ಯಾಕ್ಸಲ್ಲಿ ಸಮುದ್ರ ಅನ್ನೋ ಫೀಲ್ ಬರಲಿಲ್ಲ ನನಗೆ ಯಾವುದೋ ಒಂದು ತೊಟ್ಟಿ ಒಳಗಡೆ ಇದ್ದಾರೆ ಅನ್ನೋ ಒಂದು ಫೀಲ್ ಬಂತು ವಿಜುವಲ್ಸ್ ಏನೂ ಅಷ್ಟು ಚೆನ್ನಾಗಿಲ್ಲ ಸುಮ್ಮನೆ ಟಾಪ್ ಆ್ಯಂಗಲಿಂದ ಒಂದು ಹತ್ತು ಸಲ ಊರನ್ನ ತೋರಿಸಿದಾರೆ ಅಷ್ಟೆ ಅದು ಬಿಟ್ಟು ಬೇರೆ ಏನೂ ಎಕ್ಸ್ಟ್ರಾ ಎಲಿಮೆಂಟ್ಸ್ ಇಲ್ಲ ಇಲ್ಲಿ ಅಟ್ಲೀಸ್ಟ್ ಟ್ರೈಲರ್ನಲ್ಲಿ ಏನೂ ಬಿಟ್ಕೊಡೋದೆ ಕಟ್ ಮಾಡಿದಿದ್ರೆ ಅದನ್ನ ಎಕ್ಸ್ಪೀರಿಯೆನ್ಸ್ ಬೇರೆ ಥರ ಸಿಕ್ತಿತ್ತು ಥಿಯೇಟ್ರ್ನಲ್ಲಿ ಸಿನಿಮಾ ನೋಡುವಾಗ ಎಲ್ಲ ಗೊತ್ತಿದ ಮೇಲೆ ಆ ಸೀನ್ನ ಹೆಂಗೆ ಸರ್ಪ್ರೈಸ್ ಥರ ತಗೊಳಕ್ಕಾಗತ್ತೆ ಹೇಳಿ ಇನ್ನೂ ಆ ಕ್ಲಿಫ್ ಹ್ಯಾಂಗರು ಯಪ್ಪಾ ಅದಂತೂ ಏನು ಏನು ಫೀಲೇ ಬರಲಿಲ್ಲ ಅಲ್ಲಿ ಸಿನಿಮಾ ಮುಗಿದ್ಮೇಲೆ ನಂಗೆ ಏನು ಅನ್ನಿಸ್ತು ಅಂತಂದರೆ ನರೇಶನ್ ಸ್ಟೈಲ್ಗೆ ಕೆ ಜಿ ಎಫ್ನ ಇನ್ಸ್ಪಿರೇಷನಾಗಿ ತೊಗೊಂಡಿದ್ದಾರೆ ಕ್ಲಿಫ್ ಹ್ಯಾಂಗರ್ಗೆ ಬಾಹುಬಲಿನ ಮಧ್ಯದಲ್ಲಿ ಅದೇ ತೆಲುಗು ಮಾಸ್ ಮಸಾಲ ರಾಡ್ ರಂಬೋಲ ಅಷ್ಟೇ ಆ ಕ್ಲಿಫ್ ಹ್ಯಾಂಗರ್ ಕೂಡ ಅಷ್ಟೇನು ಸ್ಟ್ರಾಂಗ್ ಆಗಿಲ್ಲ ಸೆಕೆಂಡ್ ಪಾರ್ಟ್ನ ನೋಡಲೇಬೇಕು ಗುರು ಅನ್ನೋ ಒಂದು ಸ್ಟ್ರಾಂಗ್ ಫೀಲ್ನ ಅದು ಬರ್ಸೋದಿಲ್ಲ ಓವರ್ ಆಗಿ ಹೇಳಬೇಕಂದ್ರೆ ಇದೊಂದು ಆ್ಯವ್ರೇಜ್ ಸಿನಿಮಾ ಅಂತ ಹೇಳ್ತೀನಿ ಕನ್ನಡ ಡಬ್ಬಿಂಗ್ ತುಂಬಾ ಚೆನ್ನಾಗಿತ್ತು ಅರ್ಲಿ ಮಾರ್ನಿಂಗ್ ಶೋ ನಾಲ್ಕು ಕಾಲಿಗೆ ಹೋಗಿದ್ದೆ ಎಪ್ಪತ್ತು ಪರ್ಸೆಂಟ್ ಥಿಯೇಟರ್ ಫುಲ್ಲಾಗಿತ್ತು ಜನ ಬರ್ತಾ ಇದ್ದಾರೆ ಕನ್ನಡ ವರ್ಷನ್ಗಳಿಗೆ ಸ್ವಲ್ಪ ಸ್ಕ್ರೀನ್ಗಳನ್ನ ಜಾಸ್ತಿ ಮಾಡ್ಕೊಂಡು ಹೋಗಿ ಈ ಇದೊಂದು ಟ್ರೆಂಡ್ ಏನಿದೆ ಇದು ಸ್ವಲ್ಪ ಇಂಪ್ರೂವ್ ಆಗ್ತಾ ಹೋಗಲಿ ಮುಂದಿನ ದಿನಗಳಲ್ಲಿ ಫ್ಯಾನ್ಸ್ಗಳಿಗೆ ಹೋಗಿ ನೋಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಪಾಪ ಗುರು ಆರು ವರ್ಷ ಆಗಿದೆ ಸೋಲೋ ಸಿನಿಮಾ ಬಂದು ಫ್ಯಾನ್ಸ್ಗಳಿಗೆ ಇಷ್ಟ ಆಗ್ಬೋದೇನೋ ಹಾಗೆ ನೋಡೋಕೆ ಹೋಗೋರು ದಯಮಾಡಿ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇಡ್ಕೋಬೇಡಿ ಹೇಳಿದ್ನಲ್ಲ ಇದು ರುಟೀನ್ ತೆಲುಗು ಮಾಸ್ ಮಸಾಲ ನನಗೆ ರಾಡ್ ರಂಬೋಲ ಅಷ್ಟೆ ಸೊ ಇದಿಷ್ಟು ನನಗೆ ಈ ಸಿನಿಮಾ ನೋಡಿ ಅನ್ಕೊಂಡಿದ್ದ ವಿಚಾರಗಳು ತುಂಬಾ ಡಿಸಪಾಯಿಂಟ್ಮೆಂಟ್ ಆಯಿತು ಆ್ಯಕ್ಚುಲಿ ಕೊರಟಲ್ಲಿ ಅವ್ರಿಗೆ ಬ್ಯಾಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ವರ್ಕ್ ಆಗಲಿಲ್ಲ ಸೊ ನಿಮಗೆ ನನ್ನಷ್ಟು ಸಿನಿಮಾ ನೋಡಿದರೆ ಅಂತ ನೀವು ಹೇಳಿ ಸಿನಿಮಾ ನೋಡಿದರೆ ಮಾತ್ರ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್